ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 25 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆನೆ ಗಣತಿ ಆರಂಭವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಕರ್ನಾಟಕ, ಕೇರಳ, ತಮಿಳುನಾಡು ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಮುಖ್ಯವಾಗಿ 3 ರಾಜ್ಯಗಳಲ್ಲಿ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಏಕಕಾಲದಲ್ಲಿ ಆನೆ ಗಣತಿಯನ್ನು ಆರಂಭ ಮಾಡಿರ್ತಾರೆ. ಈ 3 ರಾಜ್ಯಗಳ ಗಡಿ ಪ್ರದೇಶಗಳಲ್ಲಿ ಮಾನವ ಮತ್ತು ಆನೆಗಳ ನಡುವೆ ಸಂಘರ್ಷ ಪ್ರಕರಣಗಳು ಕೂಡ ಕಂಡುಬಂದಿರುತ್ತೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈ 3 ರಾಜ್ಯಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡಿನ ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಏಕಕಾಲದಲ್ಲಿ 3 ರಾಜ್ಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಆನೆ ಗಣತಿಯನ್ನು ಆರಂಭ ಮಾಡಿರ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷ ಆರಂಭ ಆಯಿತು ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಆನೆಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಎಲಿಫೆಂಟ್ 1992 ಆರಂಭ ಆಯಿತು. ನಿಮ್ಮ ಪ್ರೀವಿಯಸ್ ಪಿಸಿ ಎಕ್ಸಾಮ್ಸ್ಗಳಲ್ಲಿ, ಕೆಪಿಸಿ ಎಕ್ಸಾಮ್ಸ್ಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ, ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಆಫ್ ಇಂಡಿಯಾ ಯಾವುದು ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಆನೆ ಆಗುತ್ತೆ. ಸೊ ಆನೆ ಸೊ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆಗುತ್ತೆ. 2010 ಇದನ್ನು ಘೋಷಣೆ ಮಾಡಿದ್ದಾರೆ. ಸೊ ಆನೆಯನ್ನ 2010 ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ. ಮತ್ತು ಪ್ರತಿ ವರ್ಷ ಆಗಸ್ಟ್ 12 ವಿಶ್ವ ಆನೆ ದಿನ, ವರ್ಲ್ಡ್ ಎಲಿಫೆಂಟ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಆಗಸ್ಟ್ 12 ಸೆಲೆಬ್ರೇಟ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ಎಷ್ಟಿದೆ ಅಂತ ಪ್ರಶ್ನೆ. ಆಯ್ಕೆಗಳು 33%, 45%, 50%, 70%. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ಪ್ರಮಾಣ ಎಷ್ಟಿದೆ ಅಂದ್ರೆ 50%. ಸೊ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು, ಗಮನಿಸಬೇಕಾಗತ್ತೆ, 50% ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ಬರುತ್ತೆ. ಇನ್ನು ಪ್ರವರ್ಗವಾರು ಮೀಸಲಾತಿ ಎಷ್ಟಿದೆ, 33% ಬರುತ್ತೆ. ಪ್ರವರ್ಗವಾರು ಮೀಸಲಾತಿ 33% ಇಲ್ಲಿ ಕಂಡು ಬರುತ್ತೆ. ಮತ್ತು ಕರ್ನಾಟಕದ ತಾಲೂಕು ಪಂಚಾಯಿತಿ ಸ್ಥಾನಗಳೆಷ್ಟಿದೆ, 3621 ಹಾಗೂ ಜಿಲ್ಲಾ ಪಂಚಾಯಿತಿ ಸ್ಥಾನಗಳೆಷ್ಟಿದೆ, 1116 ಇದೆ ಪ್ರಸ್ತುತ. ಸೊ ಇದನ್ನ ತಮ್ಮ PDO ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ರಿಸರ್ವೇಶನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ತಮ್ಮ PDO ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಸಾಕು ಪ್ರಾಣಿಗಳಿಗೆ ಮ್ಯಾಟ್ರಿಮೋನಿ ಪೋರ್ಟಲ್ ಅನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ರೀಸೆಂಟ್ ಆಗಿ ಕೇರಳದಲ್ಲಿ ಈ ಸಾಕು ಪ್ರಾಣಿಗಳಿಗೆ ಮ್ಯಾಟ್ರಿಮೋನಿ ಪೋರ್ಟಲ್ ಅನ್ನು ಆರಂಭ ಮಾಡಿರ್ತಾರೆ. ಪೋರ್ಟಲ್ ನ ನೇಮ್ ಏನಿದೆ, vet.izo.in. ಈ ಒಂದು ಪೋರ್ಟಲ್ ಅನ್ನ ಸಾಕು ಪ್ರಾಣಿಗಳ ಮ್ಯಾಟ್ರಿಮೋನಿ ಆಗಿರುತ್ತೆ. ಎಲ್ಲಿ ಆರಂಭ ಮಾಡಿದ್ರು ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಕೇರಳದಲ್ಲಿ ಆರಂಭ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ. 2 ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ, ಕನ್ನಡ ಜನಶಕ್ತಿ ಕೇಂದ್ರ ಈ ಒಂದು ಪ್ರಶಸ್ತಿಯನ್ನ ನೀಡುತ್ತದೆ. 2 ಸ್ಟೇಟ್ಮೆಂಟ್ ನೋಡೋಣ, HN ನಾಗಮೋಹನ್ ದಾಸ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡು ಸರಿ, ಅ ಮತ್ತು ಬ ಎರಡು ತಪ್ಪು.
ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ, ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ. ಯಾಕಂದ್ರೆ ಕನ್ನಡ ಜನಶಕ್ತಿ ಕೇಂದ್ರ ಏನಿದೆ, ಈ ಒಂದು ಕೇಂದ್ರ ಈ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿಯನ್ನ ಕೊಡುತ್ತೆ. ರೀಸೆಂಟ್ ಆಗಿ ಇಲ್ಲಿ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ನಮ್ಮ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಾರೆ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಈ ಪ್ರಶಸ್ತಿ ಬಂದಿರುತ್ತೆ. ಈ ಪ್ರಶಸ್ತಿ 25,000 ರೂಪಾಯಿಗಳಷ್ಟು ನಗದು ಬಹುಮಾನವನ್ನ ಮತ್ತು ಒಂದು ಕಂಚಿನ ಫಲಕವನ್ನ ಕೂಡ ಒಳಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, ಕಾಮ್ಯಾ ಕಾರ್ತಿಕೇಯನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಈ ಕೆಳಗಿನ ಯಾವ ಪರ್ವತವನ್ನ ಏರಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಹಿಮಾಲಯ ಪರ್ವತ, ಕಿಲ್ಮಿಂಜಾರೋ, ಮೌಂಟ್ ಎವರೆಸ್ಟ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ, ಮೌಂಟ್ ಎವರೆಸ್ಟ್ ಪರ್ವತವನ್ನ ಏರಿರ್ತಾರೆ. ಯಾರು ಅಂತಂದ್ರೆ ಕಾಮ್ಯಾ ಕಾರ್ತಿಕೇಯನ್. ಸೊ ಅತ್ಯಂತ ಕಿರಿಯ ವಯಸ್ಸಿನ ಭಾರತೀಯ ಒಬ್ಬ ಪರ್ವತಾರೋಹಿ ಆಗ್ತಾರೆ ಕಾಮ್ಯಾ ಕಾರ್ತಿಕೇಯನ್. ಯಾಕಂದ್ರೆ ಇವರ ವಯಸ್ಸಷ್ಟು, 16 ವರ್ಷ ವಯಸ್ಸಿನ ಕಾಮ್ಯಾ ಕಾರ್ತಿಕೇಯನ್ ಈ ಸಾಧನೆಯನ್ನ ಮಾಡಿರ್ತಾರೆ. ಮೌಂಟ್ ಎವರೆಸ್ಟ್ 8,849 ಮೀಟರ್ ಎತ್ತರ ಇರುತ್ತೆ. ಮೌಂಟ್ ಎವರೆಸ್ಟ್ ರೀಸೆಂಟ್ ಆಗಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು, ಕಾಮಿ ರಿಟಾ ಶರ್ಫಾ ದಾಖಲೆಯ 30ನೇ ಬಾರಿಗೆ. ಸೊ 30ನೇ ಬಾರಿಗೆ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ಏರಿರ್ತಾರೆ. ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಆಲ್ರೆಡಿ ಇದರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ. ಕಾಮಿ ರಿಟಾ ಶರ್ಫಾ ಅವರು ದಾಖಲೆಯ 30ನೇ ಬಾರಿಗೆ ಈ ಮೌಂಟ್ ಎವರೆಸ್ಟ್ ಅನ್ನ ಏರಿರ್ತಾರೆ. ಮುಂದಿನ ಪ್ರಶ್ನೆ, ರೀಮಲ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು, ಇದೊಂದು ಕ್ಷಿಪಣಿ, ಇದೊಂದು ಬಾಹ್ಯಾಕಾಶ ನೌಕೆ, ಇದು ಒಂದು ಚಂಡಮಾರುತ, ಇದೊಂದು ಜ್ವಾಲಾಮುಖಿ. ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ, ಇದೊಂದು ಚಂಡಮಾರುತ ಆಗುತ್ತೆ. ರೀಮಲ್ ಅನ್ನೋದು ಒಂದು ಚಂಡಮಾರುತ, ಇದು ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಿರುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಚಂಡಮಾರುತ ಸುದ್ದಿಯಲ್ಲಿ ಇದೆ. ಮುಖ್ಯವಾಗಿ ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದು ಕಂಡುಬರ್ತಾ ಇದೆ. ಹಾಗೆ ಮಣಿಪುರದ ದಕ್ಷಿಣ ಭಾಗಕ್ಕೂ ಕೂಡ ಇದು ಅಪ್ಪಳಿಸಿರುತ್ತೆ. ಹಾಗೆ ಮಿಜೋರಾಂದಲ್ಲಿ, ತ್ರಿಪುರ, ಬಾಂಗ್ಲಾದೇಶ್ ಮತ್ತು ಪಶ್ಚಿಮ ಬಂಗಾಳ. ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಈ ರೀಮಲ್ ಚಂಡಮಾರುತ ಯಾವ ಭಾಗಕ್ಕೆ ಎಫೆಕ್ಟ್ ಮಾಡಿದೆ ಅಂತ ಕೇಳಿದ್ರೆ ಮಣಿಪುರ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮಿಜೋರಾಂ ಮತ್ತು ಬಾಂಗ್ಲಾದೇಶ್, ತ್ರಿಪುರ ಹಾಗೂ ಪಶ್ಚಿಮ ಬಂಗಾಳ. ಸೊ ಈ ಒಂದು ಭಾಗಕ್ಕೆ ಇದು ಎಫೆಕ್ಟ್ ಮಾಡಿರುತ್ತೆ. ಇದು ಗಂಟೆಗೆ 102 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಸೊ ಸದ್ಯಕ್ಕೆ ಗಂಟೆಗೆ 102 ಕಿಲೋಮೀಟರ್ ವೇಗದಲ್ಲಿ ಈ ರೀಮಲ್ ಚಂಡಮಾರುತ ಬೀಸ್ತಾ ಇದೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ, ರೀಮಲ್ ಚಂಡಮಾರುತಕ್ಕೆ ಹೆಸರನ್ನ ಕೊಟ್ಟವರು ಯಾರು, ರೀಮಲ್ ಅಂತ ಹೆಸರನ್ನ ಕೊಟ್ಟವರು ಯಾರು ಅಂತ ಕೇಳ್ತಾರೆ. ಓಮನ್ ದೇಶ ಈ ಹೆಸರನ್ನ ಕೊಟ್ಟಿರುತ್ತೆ. ಓಮನ್ ಅನ್ನೋದು ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಡಿ ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟು ಸಹಾಯಧನ ನೀಡುತ್ತದೆ? ಆಯ್ಕೆಗಳು 25%, 30%, 40%, 50%. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಈ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಡಿ ಕರ್ನಾಟಕ ರಾಜ್ಯ ಸರ್ಕಾರ 50% ಸಬ್ಸಿಡಿ ಕೊಡುತ್ತೆ. ಸೊ ಮೊದಲು ಎಷ್ಟಿತ್ತು, 30% ಇತ್ತು, ಅದನ್ನ ಇವಾಗ 50%ಗೆ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ಏನಿದು ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದ್ರೆ, ಇಲ್ಲಿ ಸೌರ ಪಂಪ್ ಸೆಟ್ಗೆ ಸಹಾಯಧನ ಕೊಡುವಂತಹ ಒಂದು ಯೋಜನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಭಾರತ ಮೂಲದ ಜಯಾ ಬಡಿಗ ಅವರು ಯಾವ ದೇಶದಲ್ಲಿ ಜಡ್ಜ್ ಆಗಿ ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಬ್ರಿಟನ್, ಪಾಕಿಸ್ತಾನ್, ನೇಪಾಳ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ, ಅಮೆರಿಕಾದ ಕ್ಯಾಲಿಫೋರ್ನಿಯಾ ಸ್ಟೇಟ್ನ ಸ್ಯಾಕ್ರಮೆಂಟೋ ಕೌಂಟಿ ಸುಪ್ರೀಯರ್ ಕೋರ್ಟ್ನ ಒಂದು ಜಡ್ಜ್ ಆಗಿ, ನ್ಯಾಯಾಧೀಶರಾಗಿ ಇವರು ನೇಮಕ ಆಗಿರ್ತಾರೆ. ಸೊ ಡೈರೆಕ್ಟ್ ಆಗಿ ಎಕ್ಸಾಮ್ನಲ್ಲಿ ಕೇಳೋದೇನು ಅಂತಂದ್ರೆ, ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಲ್ಲಿ ಯಾರು ನೇಮಕ ಆದ್ರು, ಎಲ್ಲಿ ನೇಮಕ ಆದ್ರು ಅಂತ ಕೇಳ್ತಾರೆ ಜಯಾ ಬಡಿಗ ಅವರು. ಸೊ ಅಮೆರಿಕಾದ ಕ್ಯಾಲಿಫೋರ್ನಿಯಾ ಸ್ಟೇಟ್ನ ಒಂದು ಕೌಂಟಿ ಸುಪೀರಿಯರ್ ಕೋರ್ಟ್ಗೆ ಒಂದು ನ್ಯಾಯಾಧೀಶರಾಗಿ, ಜಡ್ಜ್ ಆಗಿ ನೇಮಕ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ, ಸಲಪ್ಲವರ್ ದಿ ಫಸ್ಟ್ ಓನ್ಸ್ ಟು ನೋ ಚಿತ್ರಕ್ಕೆ ಲಾ ಸಿನೆಫ್ ಪ್ರಶಸ್ತಿ ಒದಗಿದೆ. ಸೊ ಇದು ಸನ್ಫ್ಲವರ್ ದಿ ಫಸ್ಟ್ ಓನ್ಸ್ ಟು ನೋ ಚಿತ್ರ, ಈ ಚಿತ್ರಕ್ಕೆ ಲಾ ಸಿನೆಫ್ ಪ್ರಶಸ್ತಿ ಬಂದಿರುತ್ತೆ. ಎರಡನೇ ಸ್ಟೇಟ್ಮೆಂಟ್ ನೋಡೋಣ, ಈ ಚಿತ್ರದ ನಿರ್ದೇಶಕರು ಚಿದಾನಂದ್ ಎಸ್ ನಾಯಕ್. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡು ಸರಿ, ಅ ಮತ್ತು ಬ ಎರಡು ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ಈ ಪ್ರತಿಷ್ಠಿತ ಪ್ರಶಸ್ತಿಯ ವೇದಿಕೆ ಆದಂತಹ ಕಾನ್ಸ್ ಚಿತ್ರೋತ್ಸವದಲ್ಲಿ ಈ ಕನ್ನಡ ಜಾನಪದ ಚಿತ್ರವೊಂದಕ್ಕೆ ಪ್ರಶಸ್ತಿ ಬಂದಿರುತ್ತೆ. ಏನು ಚಿತ್ರದ ಹೆಸರು, ಸನ್ಫ್ಲವರ್ ದಿ ಫಸ್ಟ್ ಓನ್ಸ್ ಟು ನೋ ಅನ್ನುವಂತಹ ಚಿತ್ರ.
ಈ ಚಿತ್ರಕ್ಕೆ ಲಾ ಸಿನೆಫ್ ಪ್ರಶಸ್ತಿ ಬಂದಿರುತ್ತೆ. ಈ ಚಿತ್ರದ ಡೈರೆಕ್ಟರ್ ಮೈಸೂರಿನ ಚಿದಾನಂದ್ ಎಸ್ ನಾಯಕ್ ಅವರು ಇದನ್ನ ಡೈರೆಕ್ಷನ್ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಉತ್ಪಾದನೆಯಾಗುವ ಸ್ಮಾರ್ಟ್ ಫೋನ್ಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಬ್ರಿಟನ್, ಯುಎಇ, ನೆದರ್ಲ್ಯಾಂಡ್. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಸೊ ಅಮೆರಿಕ ದೇಶ ಏನಿದೆ, ಇದು ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಸ್ಮಾರ್ಟ್ ಫೋನ್ಗಳನ್ನು ಆಮದು ಮಾಡಿಕೊಳ್ಳುವಂತಹ ದೇಶಗಳ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ಬರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದ್ರೆ ಯುಎಇ ಎರಡನೇ ಸ್ಥಾನದಲ್ಲಿ ಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಹಾಗೆ ನೆದರ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿ ಬರುತ್ತೆ, ಹಾಗೆ ಬ್ರಿಟನ್ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ, ಹಾಗೂ ಇಟಲಿ ಐದನೇ ಸ್ಥಾನದಲ್ಲಿ ಬರುತ್ತೆ. ಸೊ ಇಂಪಾರ್ಟೆಂಟ್ ಆಗಿ ಟಾಪ್ ತ್ರೀ ನಮಗೆ ಗೊತ್ತಿರಬೇಕು, ಅಮೆರಿಕ ಫಸ್ಟ್ ಪ್ಲೇಸ್, ಹಾಗೆ ಯುಎಇ ಸೆಕೆಂಡ್ ಪ್ಲೇಸ್ ಮತ್ತು ನೆದರ್ಲ್ಯಾಂಡ್ ಥರ್ಡ್ ಪ್ಲೇಸ್ನಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶ ಭಾರತದ ರೂಪೆ ಪಾವತಿ ಸೇವೆಯನ್ನು ಬಳಸೋಕೆ ಆರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಯನ್ಮಾರ್, ಮಾಲ್ಡೀವ್ಸ್, ಫಿಲಿಪೈನ್ಸ್, ಅಫ್ಘಾನಿಸ್ತಾನ್. ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ. ಮಾಲ್ಡೀವ್ಸ್ ರೀಸೆಂಟ್ ಆಗಿ ಈ ಒಂದು ಭಾರತದ ರೂಪೆ ಪಾವತಿ ಸೇವೆಯನ್ನು ಬಳಸೋಕೆ ಆರಂಭ ಮಾಡ್ತಾ ಇದೆ. ಅಲ್ಲಿನ ಮಾಲ್ಡೀವಿಯನ್ ರೂಪಿ ಏನು ಕರೆನ್ಸಿ ಬರುತ್ತೆ, ಆ ಕರೆನ್ಸಿಯ ಮೌಲ್ಯವನ್ನು ಕಾಪಾಡ್ಕೋಬೇಕು ಮತ್ತು ಡಿಜಿಟಲ್ ಯುಗದಲ್ಲಿ ಮತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನು ಮತ್ತಷ್ಟು ಒಂದು ಸ್ಮೂತ್ ಆಗಿ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ರೂಪೆ ಪಾವತಿ ಸೇವೆಯನ್ನು ಮಾಲ್ಡೀವ್ಸ್ ಏನು ಮಾಡಿರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ. ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಕೆಲವೊಂದು ರಾಜತಾಂತ್ರಿಕ ಬಿಕ್ಕಟ್ಟುಗಳು ಕೂಡ ಇದೆ. ಆದರೂ ಕೂಡ ಮಾಲ್ಡೀವ್ಸ್ ಏನ್ ಮಾಡಿದೆ, ಈ ಒಂದು ರೂಪೆ ಪಾವತಿ ಸೇವೆಯನ್ನು ಅಳವಡಿಸ್ಕೋತಾ ಇದೆ. ಈ ರೂಪೆ ಪಾವತಿ ಸೇವೆ ಏನಿದೆ, ಇದನ್ನ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ. ಯಾವಾಗ, 2012 ಇದನ್ನ ಪ್ರಾರಂಭ ಮಾಡಿರ್ತಾರೆ. ಕೆಲವೊಂದು ಬಾರಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವ ಇಯರ್ ಸ್ಟಾರ್ಟ್ ಆಯಿತು, 2012 ಸ್ಟಾರ್ಟ್ ಆಯಿತು ಅನ್ನೋದು ತಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ. ಸೊ ಜಾಯಿನ್ ಬಟನ್ ಮೂಲಕ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಸನ್ನು ಸಹ ತಾವು ನೋಡ್ಬೋದು. ಇನ್ನು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಕೂಡ ಇದೆ. ಇಲ್ಲಿ KS, PSI, PDO, ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ಗಳಾಗಿರಬಹುದು, ನೋಟ್ಸ್ಗಳಾಗಿರಬಹುದು, ಈವನ್ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ತಾವು ಮನೆಯಲ್ಲಿ ಕುಳಿತು ಸೀರಿಯಸ್ ಆಗಿ ಮತ್ತು ಸ್ಮಾರ್ಟ್ ಆಗಿ ಈ ಎಕ್ಸಾಮ್ಸ್ಗಳಿಗೆ ಎಫೆಕ್ಟಿವ್ ಆಗಿ ತಯಾರಿಯನ್ನು ಮಾಡ್ಕೋಬಹುದು ವಿತ್ ಹೆಲ್ಪ್ ಆಫ್ ಜಾಯಿನ್ ಟು ಲರ್ನ್ ಆ್ಯಪ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.